ಮೂಗುವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ತುಮಕೂರು ಜಿಲ್ಲೆಯಲ್ಲಿ ಗೊಲ್ಲರಹಟ್ಟಿಗಳ ಮೈಲಿಗೆ ಮೌಢ್ಯಾಚರಣೆ ಮುಂದುವರೆದದ್ದು. ಬಾಣಂತಿ ಮಗು ಮತ್ತು ಋತುಮತಿಯಾದ ಮಹಿಳೆಯರನ್ನ ಗುಡಿಸಲಿನಲ್ಲಿಟ್ಟು ಮೌಢ್ಯಾಚರಣೆ ನಡೆಸಿದ್ದಾರೆ. ತುರುವೇಕೆರೆ ತಾಲೂಕಿನ ಮಾಯಸಂದ್ರದ ವರಹಸಂದ್ರ ಗೊಲ್ಲರಹಟ್ಟಿಯಲ್ಲಿ ಬಾಣಂತಿ ಮಗು ಮತ್ತು ಋತುಮತಿಯರಾದ ಮಹಿಳೆಯರನ್ನ ಗುಡಿಸಲಿನಲ್ಲಿಟ್ಟು ಮೌಢ್ಯಾಚರಣೆ ನಡೆಸಿದ್ದಾರೆ. ಬಾಣಂತಿ ಚೈತ್ರ ಮತ್ತು ಮಗು ಹಾಗೂ ಋತುಮತಿಯರಾದ ಶಾರದಮ್ಮ ಪಾರ್ವತಮ್ಮರನ್ನ ಊರ ಹೊರಗಿಟ್ಟು ಅಮಾನುಷ್ಯ ಕೃತ್ಯ ಬೆಳಕಿಗೆ ಬಂದಿದ್ದು ಸ್ಥಳಕ್ಕೆ ತಹಶೀಲ್ದಾರ್ ರೇಣುಕುಮಾರ್ ಭೇಟಿ ನೀಡಿ ಮೌಢ್ಯಾಚರಣೆ ನಡೆಸಿದಂತೆ ಗ್ರಾಮಸ್ಥರಲ್ಲಿ ಜಾಗೃತಿ ಮೂಡಿಸಿದರು. ಬಳಿಕ ಊರ ಹೊರಗಿದ್ದ ಸಂತ್ರಸ್ತ ಮಹಿಳೆಯರನ್ನ ಮನೆಗಳಿಗೆ ಕಳುಹಿಸಿದರು. ನಿಮ್ಮ ಅಜ್ಜಿ ನಿಮ್ಮ ಮುತ್ತಾತ ಇದ್ರಲ್ಲ 40-50 ವರ್ಷ ಹಿಂದೆ, ಅವಾಗ ನೈತಿ ಚೂಡಿದಾರ ಹಾಕತ್ತಿದ ಹಾಕತ್ತೀರ ಇಲ್ವಾ? ಹೀಗೆ ಹಾಕತ್ತಿದ್ರೆ ಬದಲಾವಣೆ ಮಾಡ್ಕೊಂಡಿದ್ದಾರೆ. ಇವಾಗ ಯಾಕೆ ಬದಲಾವಣೆ ಮಾಡ್ಕೊಂಡಿದ್ರೆ? ಅದೇ ಸಂಪ್ರದಾಯ ಇರ್ಬೇಕಲ್ವ? 40-50 ವರ್ಷ ಹಿಂದೆ ಹೆಂಗಿದ್ರು ಹೆಂಗೆ ಇರ್ಬೇಕಲ್ವ? ಯಾಕೆ ಬದಲಾವಣೆ ಆಯ್ತು? ಇದನ್ನ ಯಾಕೆ ಬದಲಾವಣೆ ಮಾಡ್ಕೊಂಡಿಲ್ಲ? ಮಾತಾಡಮ್ಮ, ಇದು ಇವ್ರ ಎಲ್ಲಿಗೆ ಹೋಗುತ್ತಿದ್ದು? ಇತ್ತ ಮಾತಾಡ ಬಾವು, ಕೇಳ ಆನ್ಸರ್ ಮಾಡು. ಪಕ್ಕ ನಿಂತ್ಕೊಂಡು ಮಾತಾಡ್ತಾನೆ ಅಂದ್ರೆ ನಿಂಗೆ ಎಷ್ಟು ವರ್ಷ ಮಾಡಿದ್ಯ? ನೀನು ರಕ್ಷಣೆ ಬಂದಿದ್ದೀನಿ, ನಾನು ನಿಮ್ಮ ಮಹಿಳಾ ರಕ್ಷಣೆ ಬಂದಿದ್ದೀನಿ, ನಾನು ಮಗು ರಕ್ಷಣೆ ಬಂದಿದ್ದೆ. ಆ ಮಗು ಹೊರಗಡೆ ನಿಂತಿತ್ತಲ್ಲ, ಅದು ಮಗುಗೆ ಏನಾದ್ರು ಯಾರು ಜವಾಬ್ದಾರ? ಸತ್ಯ ನಿಂಗೆ ನನ್ನ ಡ್ರೈವರ್ ಹೇಳಿದ ಅಲ್ಲಿ ಹೋಗ್ತೀನಿ ಅಂತ. ನಾನು ಚಿಕ್ಕ ಮಾಡ ಕೂಡ ಪಟ್ಟಿ ಮಾಡಿದ ಯಾರು ಎಲ್ಲ ಅವನು ಚೇತನು ಫೋನ್ ನಂಬರ್ ಕರೆಕ್ಟ್ ಮಾಡೋದು ಯಾವ ಕಾಮ್ಸಕ ಫೋನ್ ನಂಬರ್ ಕರೆಕ್ಟ್ ಮಾಡಿಲ್ಲ ಅದು ಅದು ಬೇಕಲ್ಲ ನನಗೆ. ನಾವು ಹೇಳ್ತೀವಿ ಊರಲ್ಲಿ ದೊಡ್ಡಪ್ಪ ಎಲ್ರಿಗೂ ಅಪರೂಪಿಲ್ಲ, ಈಗ ಏನು ಮಾಡಕ್ಕಾಗಲ್ಲ, ಹುಡುಕ್ತಾ ಇರ್ತೀವಿ. ನೀರ ಕರ್ಕೊಂಬರಕಮ್ಮ, ಅಷ್ಟೆಲ್ಲ ಹೇಳ್ತೇವೆ ಉಡೋದು ನೀನೇ ಕರ್ಕೊಂಬ. ನಾವು ಹೋಗಿ ಓಡೋಸ್ತಾರೆ, ನೀನು ಕೂಡ ಮತ್ತೆ ಎಲ್ಲ ನೀನೇ ಮಾತಾಡ. ಉಡೋದು ಕರ್ಕೊಂಬ ನಿಮ್ಮೂರಲ್ವಾ? ಹಾ, ನಿಮ್ಮೂರಲ್ಲ ನಮ್ಮ ಇಷ್ಟೆಲ್ಲ ಮಾತಾಡಕತ್ತೆ. ಬಾ, ಹೋಗಿ ಕರ್ಕೊಂಬ. ಮತ್ತೆ ಯಾರು ಬಂದ್ರೆ ಬಾ, ನೀವೇ ನೋಡಿ ಸಹ ಕರ್ಕೊಂಬಂದು ಕರ್ಕೊಂಬರಮ್ಮ. ಹೋಗಿ ನೀನೇ ಕರ್ಕೊಂಬ. ನಾವು ಹೇಳ್ದು ಗಡುಗರಿಗೆಲ್ಲ ಹೇಳ್ದು ಹೆಂಗ್ರಿಗೆ ಹೇಳ್ದು ಕೇಳಲಿಲ್ಲ. ಇವಾಗ ಯಾರು ಒಬ್ರು ಮೇಲೆ ಕೊಡಕ ನೀವೇ ಕರ್ಕೊಂಬ. ಕಲ್ಪತರುನಾಡು ತುಮಕೂರಿನಲ್ಲಿ ಉಚಿತ ನೇತ್ರ ಚಿಕಿತ್ಸಾ ಕೇಂದ್ರವಾಗಿರುವ ನಾರಾಯಣ ದೇವಾಲಯ ಆಸ್ಪತ್ರೆ ಸಾವಿರಾರು ಜನಕ್ಕೆ ಉಚಿತ ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆ ಮಾಡುವ ಮುಖಾಂತರ ತುಮಕೂರಿನಲ್ಲಿ ಒಂದು ವರ್ಷದ ಸಾರ್ಥಕ ಹೆಜ್ಜೆ ಇಟ್ಟಿದೆ. ಬಡವರ ಬಾದಾಮಿ ಎಂದೇ ಸುಪ್ರಸಿದ್ಧವಾಗಿರುವ ನಾರಾಯಣ ದೇವಾಲಯ ಸುಸಜ್ಜಿತ ಅತ್ಯಾಧುನಿಕವಾದಂತಹ ಆಸ್ಪತ್ರೆಯಾಗಿದ್ದು ಸಮಾಜದಿಂದ ಅಂಧತ್ವವನ್ನು ತೊಡೆದು ಹಾಕುವುದು ನಾರಾಯಣ ದೇವಾಲಯದ
ಖ್ಯಾತ ನೇತ್ರ ತಜ್ಞರಾದ ದಿವಂಗತ ಡಾಕ್ಟರ್ ಕೆ ಭುಜಂಗಶೆಟ್ಟಿಯವರ ಸಂಸ್ಥಾಪನೆಯೊಂದಿಗೆ ಆರಂಭವಾದ ಈ ಆಸ್ಪತ್ರೆಯು 2022ರಂದು ತನ್ನ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿತು. ನಾರಾಯಣ ದೇವಾಲಯವು ತನ್ನ ಮೊದಲ ವಾರ್ಷಿಕೋತ್ಸವವನ್ನು ಸ್ಮರಿಸುತ್ತಿರುವಾಗ ಕಳೆದ ವರ್ಷದಲ್ಲಿ ಆಸ್ಪತ್ರೆಯು 1900ಕ್ಕೂ ಹೆಚ್ಚು ಉಚಿತ ಕಣ್ಣಿನ ಪರೀಕ್ಷಾ ಚಿಕಿತ್ಸೆಗಳನ್ನು ಮಾಡಿದೆ ಮತ್ತು ಕಣ್ಣಿನ ಸಂಬಂಧಿತ ಸಮಸ್ಯೆಗಳಿಗಾಗಿ 228 ಮಕ್ಕಳನ್ನು ಪರೀಕ್ಷಿಸಲಾಗಿದೆ. ಈ ಸಂಬಂಧ ಸುದ್ದಿಗಾರರೊಂದಿಗೆ ಮಾತನಾಡಿದ ವೈಸ್ ಚೇರ್ಮನ್ ಡಾಕ್ಟರ್ ನರೇನ್ ಶೆಟ್ಟಿ, ಇವತ್ತು ಒಂದು ವಿಶೇಷವಾದ ದಿನವಾಗಿದ್ದು ನಮ್ಮ ತಂದೆಯವರ ಕನಸಿನ ಈ ದೇವಾಲಯವನ್ನು ಮತ್ತಷ್ಟು ಉನ್ನತಕ್ಕೆ ಏರಿಸುವುದು ನನ್ನ ಮುಖ್ಯ ಗುರಿಯಾಗಿದೆ ಎಂದು ತಿಳಿಸಿದರು. ಬಟ್ ಮೋರ್ ಇಂಪಾರ್ಟೆಂಟ್ ಇಸ್ ನಮ್ಮದು ರಿಲೇಟಿವ್ಸು, ಮಗ, ಇದು ವೈಫು, ಇಲ್ಲದೆ ಮಕ್ಕಳಿಗೆ ಹೇಳೋದು ಭಾಳ ಮುಖ್ಯ. ಯಾಕಂದರೆ ನಾವು ಅವ್ರಿಗೆ ಹೇಳಿಲ್ಲಾದ್ರೆ ನಾವು ಸತ್ತಾಗ ನಾವು ಯಾರು ನೋಡಲ್ಲ ಆಯ್ತಪ್ಪ. ಬಿಕಾಸ್ ಇಟ್ಸ್ ಅ ವೆರಿ ಎಮೋಷ್ನಲ್ ಟೈಮ್, ಇಟ್ಸ್ ಅ ವೆರಿ ಎಮೋಷ್ನಲ್ ಟೈಮ್ ಎಂದ ಮೇಲೆ ನಾವು ಪರ್ಸನ್ ಡೈಸ್. ಆ್ಯಂಡ್ ಇಫ್ ಯು ಆರ್ ನಾಟ್ ಇನ್ಫಾರ್ಮ್ಡ್ ಆರ್ ರಿಲೇಟೆಡ್, ದೇ ನಾಟ್ ಡೂ ಇಟ್. ಮತ್ತೆ ಇಟ್ಸ್ ನಾಟ್ ಈವನ್ ಇಫ್ ಐ ಹ್ಯಾವ್ ಫಿಲ್ಡ್ ಅ ಫಾರ್ಮ್, ಹಾಸ್ಪಿಟಲ್ ಕೆ ನಾಟ್ ಗೋ ಆ್ಯಂಡ್ ಟೇಕ್ ಯು ಐ ಅಂಡ್ ಗೋ. ಅದಾಗಲ್ಲ, ನಮ್ಮ ರಿಲೇಟಿವ್ಸ್ ಹೇಳಲೇಬೇಕು ಆಯಿತು. ಆ್ಯಕ್ಚುಲಿ ನಮ್ಮ ಅಪ್ಪದು ವಾಸ್ ವಿಶ್ ವಾಸ್ ಟು ಡೊನೇಟ್ ಇಸ್ ಐಸ್, ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಬಂದು ಕೆ ನೀವು ಕಲೆಕ್ಟ್ ಇಟ್ ಅಂತ ಹೇಳಿದ್ರೇ ನಾವು ಕಲೆಕ್ಟ್ ಮಾಡ್ಬೋದು. ಸೊ ಭಾಳ ಮುಖ್ಯ ಇಸ್ ಟು ಟೆಲ್ ಯುವರ್ ರಿಲೇಟಿವ್ಸ್. ನಮ್ಮ ಫಾರ್ಮ್ ಎಲ್ಲ ಇಸ್ ಜಸ್ಟ್ ಅ ಫಾರ್ಮ್ ಆಫ್ ಟೆಲಿಂಗ್ ಸಂಬಡಿ ಅಷ್ಟೇ, ಬೇರೆ ಏನಿಲ್ಲ. ಬಟ್ ಭಾಳ ಮುಖ್ಯ ಅಂದರೆ ಫಾರ್ಮ್ ಫಿಲ್ ಮಾಡಿಲ್ಲದ್ರೂ ತೊಂದರೆ ಇಲ್ಲ, ಬಟ್ ನಮ್ಮ ರಿಲೇಟಿವ್ಸಿಗೆ ಹೇಳಿಬಿಟ್ರೆ ಸಾಕು. ದಟ್ ಇಸ್ ಮೋರ್ ಇಂಪಾರ್ಟೆಂಟ್. ಇನ್ನು ಈ ಆಸ್ಪತ್ರೆಯ ಫಲಾನುಭವಿ ಆಗಿರುವ ತಿಪಟೂರು ತಾಲೂಕಿನ ಹಿಂಡಿಸ್ಕೆರೆ ಗ್ರಾಮದ ಸರ್ವಮಂಗಳ ಮಾತನಾಡಿ, ಕ್ಯಾಶ್ ಕೌಂಟರ್ ಇಲ್ಲದೆ ಇರುವಂತಹ ಆಸ್ಪತ್ರೆ ಯಾವುದಾದರೂ ಇದ್ದರೆ ಇದೇ ಆಸ್ಪತ್ರೆ. ಮನೆಯಲ್ಲಿ ಅತಿಥಿ ಬಂದರೆ ಯಾವ ರೀತಿ ಉಪಚರಿಸುತ್ತಾರೋ ಅದೇ ರೀತಿಯಲ್ಲಿ ಸಿಬ್ಬಂದಿಗಳನ್ನ ನಮ್ಮನ್ನ ನೋಡಿಕೊಳ್ಳುತ್ತಾರೆ. ಇಂತಹ ಆಸ್ಪತ್ರೆ ನಮ್ಮೊಡನೆ ಇರುವುದು ನಮ್ಮ ಸೌಭಾಗ್ಯ. ನಮ್ಮಂಥ ಬಡವರು ಇಂಥ ಸೌಲಭ್ಯವನ್ನ ಪಡೆದುಕೊಳ್ಳಬೇಕು ಎಂದು ವಿನಂತಿಸಿಕೊಂಡರು. ಪ್ರತಿದಿನ ಒಂದಿನ ಸಲ ಯೂಟ್ಯೂಬ್ ನೋಡ್ತಾನೆ ಇರ್ತೀನಿ. ಆ ದಿನ ನಮಗೆ ಎಷ್ಟು ನೋವಾಯಿತು ಅಂದರೆ ನಮ್ಮ ಮನೇಲಿ ಒಬ್ಬ ವ್ಯಕ್ತಿನ ನಾವು ಕರ್ಕೊಂಡಿದ್ದೀವಿ ಅನ್ನಿಸ್ಬಿಟ್ಟು ಅಷ್ಟು ನೋವಾಯಿತು ಸರ್. ಅಂದರೆ ನಾವು ಶುಕ್ರವಾರ ನನ್ನ ಮಗನ ಈ ಹಾಸ್ಪಿಟಲ್ಗೆ ಕರ್ಕೊಂಬಂದೆವು. ಮೊದಲನೇ ಸಲ ಕಣ್ಣು ಆಪರೇಷನ್ಗೆ ಬಂದಿದ್ದು ಸರ್. ಅದು ಏನಾಯಿತು ಅಂದರೆ ಹೋದ ತಕ್ಷಣ ಈ ಥರ ಹಾಸ್ಪಿಟ್ಲ್ ನಾನು ಎಲ್ಲೂ ನೋಡಿಲ್ಲ. ಹೋದ ಎರಡನೇ ದಿವಸಕ್ಕೆ ಅವ್ರಿಗೆ ಕಾಲ್ ಮಾಡಿ ಕೇಳ್ತಿದ್ದಾರೆ ಒಬ್ಬರಿಂದ ಒಬ್ಬರು ಸಿಬ್ಬಂದಿ ಅಂತ ಹೇಗಿದೆ ಅಂದರೆ ಸರ್ ಗೌರವ ಕಡೆಯವರ ನಾಳೆ ಇಷ್ಟೊತ್ತಿಗೆ ಬನ್ನಿ ಇಷ್ಟೊತ್ತಿಗೆ ಬನ್ನಿ ಮತ್ತೆ ಇನ್ನೊಬ್ರು ಕೇಳ್ತಿದ್ದಾರೆ ಇಷ್ಟೊತ್ತಿಗೆ ಬನ್ನಿ ಅಂತ. ನಿಜವಾಗ್ಲು ಯಾವುದೇ ಹಾಸ್ಪಿಟ್ಲಲ್ಲೂ ನಾನು ಈ ಥರ ನೋಡಿಲ್ಲ ಸರ್. ಎಲ್ಲರೂ ಹೋದ್ರೆ ಈ ಒಂದೇ ಹಾಸ್ಪಿಟ್ಲಲ್ಲಿ ಸರ್ ನಾವು ಕ್ಯಾಶ್ ಕೌಂಟರ್ ನೋಡಿಲ್ಲ ಅಂದರೆ ಇದೊಂದೇ ಹಾಸ್ಪಿಟಲು. ಯಾವುದೇ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋದ್ರು ಎಲ್ಲಾದರೂ ಏನಾದರೂ ನಾವು ದುಡ್ಡು ಕೊಡಲೇಬೇಕು. ಈ ಸಿಬ್ಬಂದಿ ವರ್ಗ ಹೇಗಿದೆ ಅಂದರೆ ಸರ್ ಮನೆಗೆ ನಾವು ಯಾರಾದರೂ ಗೆಸ್ಟ್ ಬಂದರೆ ನಿಜವಾಗ್ಲು ಗೆಸ್ಟ್ ಚೆನ್ನಾಗಿ ಅವ್ರಿಗೆ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತೀವಲ್ಲ ಅದ್ರ ಎರಡರಷ್ಟು ನಮಗೆ ನೋಡಿಕೊಂಡ್ರು ಸರ್. ಸಿಬ್ಬಂದಿ ವರ್ಗ ಆ ಲೇಡೀಸ್ ಆಗಲಿ ಹುಡುಗರಾಗಲಿ ಎಲ್ಲರೂ ತುಂಬ ಚೆನ್ನಾಗಿ ನೋಡಿಕೊಂಡ್ರು ನಮಗೆ. ಆಮೇಲೆ ಬಾಲಕೃಷ್ಣ ಸರ್ ನಮ್ಮಅಮ್ಮ ಹೇಳಿದ್ರು ನನಗೆ ಆಪರೇಷನ್ ಆಗಿದ್ದೇ ಗೊತ್ತಾಗಲಿಲ್ಲ. ಮಾತಾಡಿಸ್ತಾ ಇದ್ರು ಮಾತಾಡಿ ಇಡೀ ಫ್ಯಾಮಿಲಿ ವಿಷಯ ಎಲ್ಲ ಕೇಳ್ತಿದ್ರಂತೆ. ಅವರಿಗೆ ಆ್ಯಕ್ಚುಲಿ ಆಪರೇಷನ್ ಆಗೇ ಇಲ್ಲ ಇನ್ನು ಮಾತಾಡಿಸ್ತಿದ್ದಾರೆ ನನ್ನ ಅಂತ ತಿಳ್ಕೊಂಡ್ರಂತೆ. ಆಮೇಲೆ ಇನ್ನಿಂದ ಆಗಿದೆ ಕಣಮ್ಮ ಚೆನ್ನಾಗಾಗಿದೆ ಅಂತಂದರೆ. ಒಟ್ಟಾರೆ ಡಾಕ್ಟರ್ ಕೆ ಭುಜಂಗ ಶೆಟ್ಟಿ ಅವರ ಕನಸಿನ ಯೋಜನೆಯು ಅನೇಕರ ಜೀವನವನ್ನ ಬದಲಾಯಿಸುತ್ತಿದೆ. ಕತ್ತಲೆಯಲ್ಲಿರುವ ಅನೇಕ ಜೀವವನ್ನ ಬೆಳಕಾಗಿಸಲು ಸಾರ್ಥಕವಾಗಿದೆ. ಕ್ಯಾಮರಾಮ್ಯಾನ್ ಅಂಜನ್ ಜೊತೆ ಗಜೇಂದ್ರ ಅಮೋಕ್, ಟಿವಿ ತುಮಕೂರು. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ವಕೀಲ ಪ್ರೀತಂ ಮೇಲೆ ಪೊಲೀಸ್ ಇಲಾಖೆಯ ಸಿಬ್ಬಂದಿ ಅಮಾನ್ಯವಾಗಿ ಹಲ್ಲೆ ಮಾಡಿದ್ದು ಖಂಡನೀಯ ಎಂದು ರಾಯಚೂರು ಜಿಲ್ಲೆಯ ಮಾನ್ವಿ ವಕೀಲರ ಸಂಘದ ಪದಾಧಿಕಾರಿಗಳು ಆಕ್ರೋಶ ವ್ಯಕ್ತಪಡಿಸಿದರು. ರಾಯಚೂರು ಜಿಲ್ಲೆಯ ಮಾನ್ವಿ ವಕೀಲರ ಸಂಘದ ಪದಾಧಿಕಾರಿಗಳು ಗುರುವಾರ ನ್ಯಾಯಾಲಯದ ಕಾರ್ಯಕಲಾಪಗಳನ್ನು ಬಹಿಷ್ಕರಿಸಿ ಬಸವ ವೃತ್ತದಿಂದ ಮೆರವಣಿಗೆ ನಡೆಸಿ ಪೊಲೀಸ್ ಇಲಾಖೆ ವಿರುದ್ಧ ಧಿಕ್ಕಾರ ಧಿಕ್ಕಾರ ಎಂದು ಕಿಡಿಕಾರಿದರು. ಮಾನ್ವಿ ವಕೀಲರ ಸಂಘದ ಅಧ್ಯಕ್ಷ ರವಿಕುಮಾರ್ ಪಾಟೀಲ್ ಮಾತನಾಡಿ, ಕಾನೂನು ಕಾಪಾಡುವವರ ಮೇಲೆ ಹಲ್ಲೆ ಮಾಡಿರುವುದು ಸರಿಯಲ್ಲ. ಪ್ರೀತಂ ಅವರು ಹೆಲ್ಮೆಟ್ ಹಾಕಿಲ್ಲವೆಂದು ಕಾನೂನು ಪ್ರಕಾರ ಕ್ರಮ ಜರುಗಿಸಬೇಕು. ಆದರೆ ಠಾಣೆಯಲ್ಲಿ ಕೂಡಾಕಿ ಅಮಾನುಷ್ಯವಾಗಿ ಹಲ್ಲೆ ಮಾಡಿರುವುದು ನೋಡಿದರೆ ನಾಗರಿಕ ಸಮಾಜ ತಲೆ ತಗ್ಗಿಸುವಂತಾಗಿದೆ ಅಂತ ಪೊಲೀಸ್ ಇಲಾಖೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಯಾಕೆ ಪ್ರತಿಭಟನೆ ಮಾಡಬೇಕನ್ನುವಂತಹದ್ದು ಬಹಳ ಮುಖ್ಯವಾದ ಪ್ರಶ್ನೆ. ಈಗಾಗಲೇ ನನ್ನ ಗೆಳೆಯರು ಹೇಳಿದರು ಏನಂತ, ವಕೀಲರು ತಮ್ಮ ಇತಿಮಿತಿಯನ್ನು ಮೀರಿ ಏನಾದರೂ ಮಾಡಿದರೆ ಅದಕ್ಕೆ ಸೂಕ್ತ ಕ್ರಮ ಕೈಗೊಳ್ಳಬಹುದಾಗಿತ್ತು. ಆದರೆ ಪ್ರೀತಂ ಅನ್ನುವಂಥ ವಕೀಲು ಕೇವಲ ಹೆಲ್ಮೆಟ್ ಧರಿಸಿಲ್ಲ ಅಂದರೆ ಅದಕ್ಕೇನು ಸೂಕ್ತ ಕ್ರಮ ಕೈಗೊಳ್ಳಬೇಕಾಗಿತ್ತು? ಅದನ್ನು ಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡೋಗಿ ಒಬ್ಬ ಖೈದಿಗೆ ಮಾಡುವಂತಹ ಏನು
ಹಲ್ಲೆಗಳನ್ನು ಮಾಡಿದ್ದಾರೆ. ಇದು ಖಂಡನೀಯ. ಯಾಕಂದರೆ ನಾವು ಕಕ್ಷಿದಾರರನ್ನು ರಕ್ಷಣೆ ಮಾಡುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಆಗಿದೆ ವಕೀಲರದು. ಅಂಥವ್ರ ಮೇಲೆ ದೌರ್ಜನ್ಯವಾದರೆ ನಾವು ಯಾರನ್ನ ಕೇಳೋದು? ಹಾಗಾಗಿ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ವಕೀಲ ಸಂಘದವರು ಇದರ ಪ್ರತಿಭಟನೆಯನ್ನು ಮಾಡಿದ್ದಾರೆ. ನಾವು ಇಂದು ಮಾನವಿಯಲ್ಲಿ ಪ್ರತಿಭಟನೆ ಮಾಡಿ ಯಾವ ವಕೀಲನಿಗೆ ಅನ್ಯಾಯ ಆಗಿದೆ ಅವನಿಗೆ ನ್ಯಾಯ ಸಿಗಬೇಕು. ಯಾರು ನಮ್ಮ ಮೇಲೆ ದೌರ್ಜನ್ಯ ಮಾಡಿದ್ದಾರೆ ಅವರಿಗೆ ಸೂಕ್ತ. ರಾಜ್ಯ ಸರ್ಕಾರ ಬೆಳಗಾವಿ ಅಧಿವೇಶನದಲ್ಲಿ ವಕೀಲರಿಗೆ ರಕ್ಷಣಾ ಕಾಯ್ದೆಯನ್ನ ಜಾರಿಗೆ ತಂದಾಗ ಮಾತ್ರ ನಮಗೆ ರಕ್ಷಣೆ ಸಿಗಲಿದೆ ಎಂದರು. ಶಫೀಕ್ ಹುಸೇನ್, ಅಮೋಕ್ ಟಿವಿ, ರಾಯಚೂರು. ಶಫೀಕ್ ಹುಸೇನ್, ಅಮೋಕ್ ಟಿವಿ, ರಾಯಚೂರು. ಇನ್ನು 2-3 ವರ್ಷಗಳಲ್ಲಿ ಎತ್ತಿನಹೊಳೆ ಯೋಜನೆಯ ಮೂಲಕ ನೀರು ಬಿಡುವ ಕಾಮಗಾರಿ ಸಂಪೂರ್ಣ ಮುಗಿದು ಗುಬ್ಬಿ ತಾಲೂಕಿನ ಭಾಗದಲ್ಲಿಯೂ ನೀರು ಹರಿಯುವಂತಹ ಅವಕಾಶಗಳಿದೆ. ಆದರೆ ಗುಬ್ಬಿ ತಾಲೂಕಿನ ಕೆರೆಗಳಿಗೆ ನೀರು ಹರಿಯುತ್ತದೆಯಾ ಎಂಬ ಅನುಮಾನ ಮಾತ್ರ ರೈತರಲ್ಲಿ ಕಾಡುತ್ತಿದೆ. ಗುಬ್ಬಿ ಬಾರ್ಡರ್ ಇಂದ ಶುರುವಾಗುವಂತ ಎತ್ತಿನಹೊಳೆ ಯೋಜನೆ ಬಹುತೇಕ ತುಮಕೂರು ಗ್ರಾಮಾಂತರದವರೆಗೆ ಹೋಗುತ್ತೆ. ಆದ್ರೆ ಗುಬ್ಬಿ ತಾಲೂಕಿನ ಜನರಿಗೆ ಇದು ಯಾವುದೇ ರೀತಿಯಲ್ಲಿ ಅನುಕೂಲ ಆಗಿಲ್ಲ. ಈ ಜಿಲ್ಲೆಯ ಉಸ್ತುವಾರಿ ಸಚಿವರಿರ್ಬೋದು, ಶಾಸಕರಿರ್ಬೋದು, ಸಂಸದರಿರ್ಬೋದು, ತುಮಕೂರು ಜಿಲ್ಲೆಗೆ ಎತ್ತಿನಹೊಳೆ ಮೂಲಕ ನೀರನ್ನು ಹರಿಸಬೇಕು ಅನ್ನೋದು ನಮ್ಮ ರೈತರ ಅಳಲಾಗಿದೆ. ಎಕರೆಯಷ್ಟು ಜಮೀನನ್ನ ಎತ್ತಿನಹೊಳೆ ಯೋಜನೆಗೆ ಗುಬ್ಬಿ ತಾಲೂಕಿನ ರೈತರು ಬಿಟ್ಟುಕೊಟ್ಟಿದ್ದಾರೆ. ಆದರೆ ನಮಗೆ ನೀರು ಸಿಗುತ್ತದೆ ಎಂಬ ಅನುಮಾನ ಮಾತ್ರ ಅವರಲ್ಲಿ ಇದ್ದೇ ಇದೆ. ಏಷ್ಯಾ ಖಂಡದಲ್ಲಿ ಅತ್ಯಂತ 2ನೇ ಎತ್ತರದಲ್ಲಿ ನೀರು ಹೋಗುವ ಸ್ಥಳ ಅಂದರೆ ಅದು ಗುಬ್ಬಿ ತಾಲೂಕಿನ ಚೇಳೂರು ಭಾಗ ಹಾಗೂ ಬೊಮ್ಮರಸನಹಳ್ಳಿಯ ಭಾಗ. ಇದನ್ನು ನೋಡಲು ಬಹಳ ವಿಶೇಷ ಮತ್ತು ಸುಂದರವಾಗಿ ಕಾಣುತ್ತದೆ. ಸುಮಾರು 110 ಅಡಿ ಎತ್ತರದಲ್ಲಿ ಇಲ್ಲಿ ನೀರು ಹರಿಯಲು ಸಿದ್ಧತೆಯನ್ನ ಮಾಡಲಾಗಿದೆ. ಗುಬ್ಬಿ ತಾಲೂಕಿನ ಎಲ್ಲಾ ಕೆರೆಗಳಿಗೂ ನೀರು ಹರಿಸಬೇಕು ಎಂಬುದು ರೈತ ಸಂಘದ ಒತ್ತಾಯವಾಗಿದೆ. ಎತ್ತಿನೊಳೆ ಯೋಜನೆ ಈಗಾಗಲೇ ಸಕಲೇಶ್ಪುರ ಭಾಗದಿಂದ ಕೋಲಾರ ಭಾಗಕ್ಕೆ ನೀರನ್ನು ಹರಿಸೋದಕ್ಕೆ ಬಹಳ ದೊಡ್ಡದಾದ ಯೋಜನೆ ಆಗಿದೆ. ಸುಮಾರು 5 ವರ್ಷಗಳಿಂದ ಆರಂಭ ಆದಂತ ಯೋಜನೆ ಈಗಾಗಲೇ ಪ್ರಾಯೋಗಿಕವಾಗಿ ಸಕಲೇಶ್ಪುರ ಭಾಗದಲ್ಲಿ ನೀರನ್ನು ಬಿಟ್ಟಿದ್ದಾರೆ. ಇವೆಲ್ಲವನ್ನ ನೋಡ್ತಾ ಹೋದಾಗ ಆ ಭಾಗಕ್ಕೆ ಎಷ್ಟು ಅನುಕೂಲ ಆಗಿದೆಯೋ ಗೊತ್ತಿಲ್ಲ. ಆದರೆ ಗುಬ್ಬಿ ತಾಲೂಕಿನ ವಿಚಾರಕ್ಕೆ ಬಂದಾಗ ಹರೇನಹಳ್ಳಿಯಿಂದ ಅಂದರೆ ಗುಬ್ಬಿ ಬಾರ್ಡರ್ ಇಂದ ಶುರುವಾಗುವಂಥ ಎತ್ತಿನಹೊಳೆ ಯೋಜನೆ ಬಹುತೇಕ ತುಮಕೂರು ಗ್ರಾಮಾಂತರದವರೆಗೆ ಹೋಗುತ್ತೆ. ಬಹುತೇಕ ಇಡೀ ಏಷ್ಯಾ ಖಂಡದಲ್ಲಿ ಅತ್ಯಂತ ಎತ್ತರದಲ್ಲಿ ನೀರು ಹೋಗುವಂಥ 2ನೇ ಒಂದು ಭಾಗ ಅಂತ ನಾವು ಹೇಳ್ತೀವಿ. ಸುಮಾರು 110 ಅಡಿ ಎತ್ತರದಿಂದ ಸುಮಾರು 130 ಅಡಿ ಎತ್ತರದಲ್ಲಿ ನೀರು ಹೋಗ್ತಾ ಇದೆ. ಆದರೆ ಗುಬ್ಬಿ ತಾಲೂಕಿನ ಜನರಿಗೆ ಇದು ಯಾವುದೇ ರೀತಿಯಲ್ಲಿ ಅನುಕೂಲ ಆಗಿಲ್ಲ. ಸೊ ಗುಬ್ಬಿ ತಾಲೂಕಲ್ಲಿ ಬರುವಂಥ ಸಾಕಷ್ಟು ಕೆರೆಗಳಿಗೆ ಹೇಮಾವತಿ ಮಾತ್ರ ಅನುಕೂಲ ಆಗ್ತಾ ಇದೆ. ಆದರೆ ಎತ್ತಿನೊಳೆಯಿಂದ ಯಾವುದೇ ರೀತಿಯ ಯೋಜನೆ ಆಗಿಲ್ಲ. ಹಾಗಾಗಿ ರೈತರು ಏನು ಹೇಳ್ತಾರೆ, ಈಗಾಗಲೇ ಪ್ರಾಯೋಗಿಕವಾಗಿ ನೀರನ್ನು ಬಿಡ್ತಾ ಇರೋದ್ರಿಂದ ಇನ್ನೊಂದು 2-3 ವರ್ಷಗಳಲ್ಲಿ ನೀರು ಹರಿಯದಂತ ಸತ್ಯ. ಸೊ ಹರಿಯುವಂಥ ಸಂದರ್ಭದಲ್ಲಿ ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಕೆರೆಗಳಿಗೂ ಕೂಡ ಎತ್ತಿನಹೊಳೆಯ ಮೂಲಕ ನೀರನ್ನು ಹರಿಸಿದ್ರೆ ಖಂಡಿತವಾಗ್ಲೂ ಈ ಭಾಗದ ಜನರಿಗೆ ಅನುಕೂಲ ಆಗುತ್ತೆ. ಯಾಕಂದರೆ ಲಕ್ಷಾಂತರ ಎಕರೆಯಷ್ಟು ಭೂಮಿಯನ್ನು ಇಲ್ಲಿನ ಜನ ಕಳ್ಕೊಂಡಿದ್ದಾರೆ. ಅಡಿಕೆ, ತೆಂಗು, ಬಾಳೆ ಅಂತಹ ಬಹುತೇಕ ಭಾಗಗಳನ್ನು ಕಳ್ಕೊಂಡಿರುವಂಥ ಜನರಿಗೆ ಅನುಕೂಲ ಆಗಬೇಕು ಅಂದರೆ ಎತ್ತಿನೊಳೆಯ ಮೂಲಕ ಕೂಡ ನೀರನ್ನು ಹರಿಸಿದ್ರೆ ಮಾತ್ರ ಒಳ್ಳೆಯದಾಗುತ್ತೆ. ಇನ್ನೇನು ಚಳಿಗಾಲದ ಅಧಿವೇಶನ ಇಂದಿನಿಂದ ಶುರುವಾಗಿರುವಂಥದ್ದು, ಈ ಸಂದರ್ಭದಲ್ಲಿ ಈ ಜಿಲ್ಲೆಯ ಉಸ್ತುವಾರಿ ಸಚಿವರಿರ್ಬೋದು, ಶಾಸಕರಿರ್ಬೋದು, ಸಂಸದರಿರ್ಬೋದು, ತುಮಕೂರು ಜಿಲ್ಲೆಗೆ ಎತ್ತಿನಹೊಳೆಯ ಮೂಲಕ ನೀರನ್ನು ಹರಿಸಬೇಕು ಅನ್ನುವಂಥದ್ದು ನಮ್ಮ ರೈತರ ಅಳಲಾಗಿದೆ. ಪ್ರಾಜೆಕ್ಟು ಇಲ್ಲಿ ಬೊಮ್ಮರಸನಹಳ್ಳಿ ಹತ್ರ ಸುಮಾರು 110 ಅಡಿ ಹೈಟಲ್ಲಿ ನೀರು ಹೋಗ್ತಾ ಇದೆ. ಸುಮಾರು 4 ಕಿಲೋಮೀಟ್ರು ಆಕ್ವಾಟೆಕ್ ಇದೆ. ಇದು ಸುಮಾರು ಇಲ್ಲಿಂದ ಮತ್ತು ಚೋಳೂರ ಹತ್ರ ಒಂದು 130 ಅಡಿ ಹೈಟಲ್ಲಿ ನೀರು ಹೋಗುತ್ತೆ. ಚೋಳೂರ ಹತ್ರನೂ ಆಕ್ವಾಟೆಕ್ ಇದೆ. ಅದು ಏಷ್ಯಾದಲ್ಲೇ ನಂಬರ್ 1. ಎರಡನೇ ಅತಿ ದೊಡ್ಡ ಆಕ್ವಾಟೆಕ್ ಆಗಿರೋದ್ರಿಂದ ಇದು ಗುಬ್ಬಿ ತಾಲೂಕಿಗಾಗಿ ಇದು ಏನು ಪ್ರಯೋಜನ ಆಗ್ತಾ ಇಲ್ಲ. ಯಾವ ಕೆರೆಗಳಿಗೂ ನೀರನ್ನು ಸೋರ್ಸಸ್ ಮಾಡ್ತಾ ಇಲ್ಲ. ಹಂಗಾಗಿ ಇಲ್ಲಿನ ಸ್ಥಳೀಯ ರಾಜಕಾರಣಿಗಳಿರ್ಬೋದು, ನಮ್ಮ ಹೋಮ್ ಮಿನಿಸ್ಟ್ರಾದ ಜಿ ಪರಮೇಶ್ವರ್ ಅವರು ಇರ್ಬೋದು, ಇವರೆಲ್ಲರೂ ಮುಂದೆ ಇದ್ರ ಬಗ್ಗೆ ಹೆಚ್ಚಿನದಾಗಿ ತುಮಕೂರು ಜಿಲ್ಲೆಗೆ ನೀರು ಹರಿಸ್ಲಿಕ್ಕೆ ಅವರು ಶ್ರಮ ವಹಿಸಿ ಬೆಳಗಾಂ ಅಧಿವೇಶನದಲ್ಲಿ ಇದ್ರ ಬಗ್ಗೆ ಅತಿ ಹೆಚ್ಚಾಗಿ ಚರ್ಚೆ ಮಾಡಬೇಕು ಅಂತ ಹೇಳಿ ಜಿ ಪರಮೇಶ್ವರ್ ಅವರಲ್ಲಿ ಈ ನಿಮ್ಮ ಪ್ರೆಸ್ ಮೀಡಿಯಾ ಮೂಲಕ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ. ಬಹುತ್ ದೊಡ್ಡ ಯೋಜನೆ ಆಗಿದ್ದು, ಆದರೆ ಈ ಯೋಜನೆಯಿಂದ ಸ್ಥಳೀಯರಿಗೆ ಒಳ್ಳೆಯ ಯಾವುದೇ ಪ್ರಯೋಜನ ಆಗಿಲ್ಲ. ಇಲ್ಲಿ ಸ್ಥಳೀಯವಾಗಿ ಒಳ್ಳೆ ಫಲವತ್ತಾದ ಜಮೀನು ಈ ಯೋಜನೆಗೆ ಭೂಸ್ವಾಧೀನವಾಗಿರುತ್ತದೆ. ಆದರೆ ಪರಿಹಾರ ಮಾತ್ರ ತುಂಬ 2,000, 4,000, 10,000 ಈ ರೀತಿ ಪರಿಹಾರ ಕೊಟ್ಟು
ಇಲ್ಲಿಯ ರೈತರುಗಳನ್ನೆಲ್ಲ ಮೂರ್ಖರನ್ನಾಗಿ ಮಾಡ್ತಿದ್ದಾರೆ. ಯೋಜನೆ ಒಂದು ಅದ್ಭುತವಾದ ಯೋಜನೆ ಆಗಿದ್ದು ಇಲ್ಲಿ ಸ್ಥಳೀಯವಾಗಿ ಯೋಜನೆಗೆ ಗುಬ್ಬಿ ತಾಲೂಕು ಅಥವಾ ತುಮಕೂರು ಜಿಲ್ಲೆಗೆ ಈ ಯೋಜನೆಯಿಂದ ಭಾಳ ಉಪಯೋಗ ಆಗಂಗೆ ಇಲ್ಲಿನ ಸ್ಥಳೀಯ ಶಾಸಕರು ಮಂತ್ರಿಗಳು ಹಾಗೂ ಉಸ್ತುವಾರಿ ಸಚಿವರು ಈ ಬೆಳಗಾಂ ಅಧಿವೇಶನದಲ್ಲಿ ಇದರ ಬಗ್ಗೆ ನೇರವಾಗಿ ಪ್ರಸ್ತಾಪ ಮಾಡಿ ನಮಗೆ ಈ ಯೋಜನೆಯನ್ನು ಅನುಕೂಲ ಮಾಡಿಕೊಡಬೇಕು ಅಂತ ಹೇಳಿ ತಮ್ಮ ಮೂಲಕ ಕೇಳ್ಕೊಂತ ಇದ್ದೀವಿ. ಪ್ರಸನ್ನ ದೊಡ್ಡಗುಡಿ ಅಮೋಗ್ ನ್ಯೂಸ್. ಹೇಮಾವತಿ ನೀರು ಮಾತ್ರ ನಮ್ಮ ಕೆರೆಗಳಿಗೆ ಹರಿಯುತ್ತಿದ್ದು ನಮ್ಮ ಭಾಗದಲ್ಲಿಯೇ ಹೋಗುತ್ತಿರುವ ಎತ್ತಿನ ಹೊಳೆ ಮೂಲಕವೂ ಕೂಡ ನೀರು ಹರಿಸಬೇಕು ಎಂಬುದು ರೈತರ ಒತ್ತಾಯವಾಗಿದೆ. ಪ್ರಸನ್ನ ದೊಡ್ಗುಣಿ ಅಮೋಕ್ ಟಿವಿ ಗುಬ್ಬಿ. ಗುಬ್ಬಿ ಬಾರ್ಡರ್ ಇಂದ ಶುರುವಾಗುವಂತ ಎತ್ತಿನ ಹೊಳೆ ಯೋಜನೆ ಬಹುತೇಕ ತುಮಕೂರು ಗ್ರಾಮಾಂತರದವರೆಗೆ ಹೋಗುತ್ತೆ. ಆದ್ರೆ ಗುಬ್ಬಿ ತಾಲೂಕಿನ ಜನರಿಗೆ ಇದು ಯಾವುದೇ ರೀತಿಯಲ್ಲಿ ಅನುಕೂಲ ಆಗಿಲ್ಲ. ಈ ಜಿಲ್ಲೆಯ ಉಸ್ತುವಾರಿ ಸಚಿವರಿರ್ಬೋದು, ಶಾಸಕರಿರ್ಬೋದು, ಸಂಸದರಿರ್ಬೋದು, ತುಮಕೂರು ಜಿಲ್ಲೆಗೆ ಎತ್ತಿನ ಹೊಳೆಯ ಮೂಲಕ ನೀರನ್ನು ಹರಿಸಬೇಕು ಅನ್ನುವಂಥದ್ದು ನಮ್ಮ ರೈತರ ಅಳಲಾಗಿದೆ. ತಾಲೂಕಿನ ಚೇಳೂರು ಹೋಬಳಿಯ ವಿನಸ್ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ವಸ್ತು ಪ್ರದರ್ಶನವನ್ನು ಏರ್ಪಡಿಸಿದ್ದು ಗ್ರಾಮೀಣ ಭಾಗದ ಸೊಬಗಿನ ಬಗ್ಗೆ ಬಹಳ ವಿಶೇಷವಾಗಿ ವಿದ್ಯಾರ್ಥಿಗಳು ಅನುಕರಣೆಯನ್ನ ಮಾಡಿದರು. ವಿದ್ಯಾರ್ಥಿಗಳಿಗೆ ಗ್ರಾಮೀಣ ಭಾಗದ ಬದುಕು ಭವಣೆ, ಕೃಷಿಯ ಜೊತೆಗಿನ ಸಂಬಂಧ, ಅನಾದಿ ಕಾಲದ ಕ್ರೀಡೆಗಳು, ರಾಗಿ ಬೀಸುವುದು, ರಾಗಿ ಕಟ್ಟುವುದು, ಚೌಕಾಬಾರ್, ಬಟುಕುಣಿ ಮಣೆ, ಹೀಗೆ ಗ್ರಾಮೀಣ ಭಾಗದಲ್ಲಿ ಹಿಂದೆ ನಡೆಯುತ್ತಿದ್ದಂತಹ ಸಂಕ್ರಾಂತಿ, ಯುಗಾದಿಯಂತಹ ಹಬ್ಬಗಳು ಇಂದು ಕಣ್ಮರೆಯಾಗಿವೆ. ಸಂಕ್ರಾಂತಿಯಂತಹ ಹಬ್ಬಗಳಲ್ಲಿ ಬಳಸುತ್ತಿದ್ದಂತಹ ವಸ್ತುಗಳು ಯುಗಾದಿಯಲ್ಲಿ ಏನೆಲ್ಲ ಮಾಡಬೇಕು ಎಂಬ ವಿಚಾರಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ತಿಳಿಯಬೇಕು ಎಂಬ ಹಿನ್ನೆಲೆಯಲ್ಲಿ ಬಹಳ ವಿಶೇಷವಾಗಿ ಮಗಳ ಮೂಲಕ ಸಾರ್ವಜನಿಕರಿಗೆ ಹಾಗೂ ಬೇರೆ ಬೇರೆ ಶಾಲೆಯ ವಿದ್ಯಾರ್ಥಿಗಳಿಗೆ ಮಾಹಿತಿ ನೀಡುವಂತಹ ಕೆಲಸವನ್ನ ಮಾಡಲಾಗಿತ್ತು. ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಮಡೇನಹಳ್ಳಿ, ತೊರೆಹಳ್ಳಿ, ಕಡೇಕೋಡಿ ಗ್ರಾಮದ ವಿದ್ಯಾರ್ಥಿಗಳು ದಿಢೀರ್ ಪ್ರತಿಭಟನೆ ನಡೆಸಿ ಸೂಕ್ತ ಬಸ್ ವ್ಯವಸ್ಥೆ ಕಲ್ಪಿಸಲು ಒತ್ತಾಯಿಸಿದರು.
ಪ್ರತಿನಿತ್ಯ ತೋರೆಹಳ್ಳಿ ಭಾಗಕ್ಕೆ ಮಧ್ಯಾಹ್ನದಿಂದ ಸಂಜೆಯ ವೇಳೆಗೆ 3 ಅವಧಿ ಬಸ್ ಸಂಚಾರ ಮಾಡಬೇಕಿದ್ದು, ಆದರೆ ಸಂಜೆಯ ವೇಳೆಗೆ ಕೇವಲ ಒಂದೇ ಒಂದು ಬಸ್ ಬಂದು 3 ಬಸ್ಸಿನ ಪ್ರಯಾಣಿಕರು ಒಂದೇ ಬಸ್ನಲ್ಲಿ ಹೋಗುವಂತೆ ಆಗಿದೆ. ಪ್ರತಿಭಟನಾ ಸ್ಥಳಕ್ಕೆ ಸಬ್ ಇನ್ಸ್ಪೆಕ್ಟರ್ ದೇವಿಕಾ ರಾಣಿ ಆಗಮಿಸಿ ಈ ವೇಳೆ ಕೆಎಸ್ಆರ್ಟಿಸಿಯ ಡಿಸಿ ಅವರಿಗೆ ಕರೆ ಮಾಡಿ ಪ್ರತಿನಿತ್ಯ ತಾಲೂಕಿನಲ್ಲಿ ಒಂದಲ್ಲ ಒಂದು ಕಡೆ ಪ್ರತಿಭಟನೆ ನಡೆಸುತ್ತಾ ಬಂದಿದ್ದು, ಅವರ ಸಮಸ್ಯೆಯನ್ನ ನಾವೇ ಆಲಿಸಿ ಕಳುಹಿಸುತ್ತಾ ಬಂದಿದ್ದು, ಇದುವರೆಗೂ ತಮ್ಮ ಇಲಾಖೆಯ ಅಧಿಕಾರಿಗಳು ಯಾರೂ ಜವಾಬ್ದಾರಿಯನ್ನ ತೆಗೆದುಕೊಳ್ಳದೆ ಸಮಸ್ಯೆಯ ಆಗರಕ್ಕೆ ಅವರೇ ಕಾರಣರಾಗಿದ್ದು ತಾವೇ ಸ್ಥಳಕ್ಕೆ ಖುದ್ದು ಭೇಟಿ ನೀಡುವಂತೆ ತಿಳಿಸಿದರು. ಅವರೆಲ್ಲ ಸ್ಟ್ರೈಕ್ ಬಸ್ ತಡೆದು ಈಗ 3:30 ಒಂದು ಬಸ್ ಬರಬೇಕಿತ್ತಂದ್ರೆ ಬಂದಿಲ್ಲಂತೆ. 2 ಬಸ್ ಜನ ಒಂದು ಬಸ್ಸಿಗೆ ನಿಂತಿದ್ದಾರೆ ಸರ್. ಕಲ್ಲೂರು ಕ್ರಾಸ್ ಕಡೆ ಸಮಸ್ಯೆ, ಹೊಸಳ್ಳಿ ಕಡೆಯಿಂದ ಸಿಎಸ್ ಕಡೆಯಿಂದ ಬರುವ ಸಮಸ್ಯೆ. ಬಳಿಕ ವಿದ್ಯಾರ್ಥಿಗಳು ಅಧಿಕಾರಿ ಬಳಿ ಮಾತನಾಡಿ, ಕಳೆದ 1 ತಿಂಗಳಿನಿಂದ ಬಸ್ ವ್ಯವಸ್ಥೆ ಸರಿಯಿಲ್ಲದಿದ್ದು, ಅಧಿಕಾರಿಗಳು ಬಸ್ ಸಮಸ್ಯೆ ಬಗ್ಗೆ ಕೇಳಲು ಹೋದರೆ ಬಾಯಿಗೆ ಬಂದಂತೆ ಗದರುತ್ತಾರೆ. ಅಲ್ಲದೆ ಬಸ್ ಬಂದ ಸಂದರ್ಭದಲ್ಲಿ ಹೋಗಿ ಎಂಬ ಉಡಾಫೆ ಉತ್ತರ ಕೊಡುತ್ತಾ ಇದ್ದು, ವಿದ್ಯಾರ್ಥಿಗಳ ಸಮಸ್ಯೆಯನ್ನ ಆಲಿಸುವಂತೆ ಸೂಚಿಸುವಂತೆ ಅಧಿಕಾರಿಗಳ ಬಳಿ ಮನವಿ ಮಾಡಿದರು. ಇನ್ನು ಪರೀಕ್ಷಾ ಸಮಯವೂ ಸಹ ಹತ್ತಿರ ಬರುತ್ತಾ ಇದ್ದು, ಬಸ್ ಸಮಸ್ಯೆಯನ್ನ ನಿವಾರಣೆ ಮಾಡಬೇಕಿದ್ದ ಇಲಾಖೆಯ ಅಧಿಕಾರಿಗಳು ಏನು ಸಮಸ್ಯೆ ಇಲ್ಲ ಎಂಬುವಂತೆ ವರ್ತಿಸುತ್ತಾ ಇರುವುದು ಸರಿಯಲ್ಲ. ಆಗುತ್ತಿರುವ ಸಮಸ್ಯೆಯ ಸರ್ವೆ ಕಾರ್ಯ ನಡೆಸಿ ಬಸ್ ವ್ಯವಸ್ಥೆ ಮಾಡಲಿ ಎಂಬುದು ನಮ್ಮ ಆಶಯವಾಗಿದೆ. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರವನ್ನ ತೋಟಗಾರಿಕಾ ಕ್ಷೇತ್ರವಾಗಿ ರೂಪಿಸಲು ಪಿಎಲ್ಡಿ ಬ್ಯಾಂಕ್ ಪಾತ್ರ ಮಹತ್ತರವಾಗಿದೆ. ದ್ರಾಕ್ಷಿ, ದಾಳಿಂಬೆ, ಸಪೋಟ, ಹೂವು, ಕೃಷಿ ಹಾಗೂ ಟ್ರ್ಯಾಕ್ಟರ್ಗಾಗಿ ವಿತರಿಸುವ ದೀರ್ಘಕಾಲದ ಸಾಲಗಳ ವಿತರಣೆ ಮಾಡುತ್ತದೆ. ವಸೂಲಿಯಲ್ಲಿಯೂ ಅಷ್ಟೇ ಮುತುವರ್ಜಿ ವಹಿಸಿ ಮಾಡಿದೆ. ಆದ್ರಿಂದ ಜಿಲ್ಲೆಯಲ್ಲಿ ಚಿಕ್ಕಬಳ್ಳಾಪುರ ಪಿಎಲ್ಡಿ ಬ್ಯಾಂಕ್ ನಂಬರ್ 1 ಸ್ಥಾನದಲ್ಲಿದೆ ಎಂದು ಕೇಂದ್ರ ಸರ್ಕಾರ ಬ್ಯಾಂಕ್ ಪ್ರಶಸ್ತಿ ನೀಡಿ ಗೌರವಿಸಿದೆ. ರಾಜ್ಯದಲ್ಲಿ ತೋಟಗಾರಿಕಾ ಬೆಳೆಗಳು ಬೆಳೆಯುವುದರಲ್ಲಿ ಚಿಕ್ಕಬಳ್ಳಾಪುರ ರೈತರು ಹೆಸರುವಾಸಿ. ಹೈನೋದ್ಯಮದ ಜೊತೆಗೆ ವಿವಿಧ ತಳಿಯ ದ್ರಾಕ್ಷಿ, ಸಪೋಟ ಬೆಳೆಯುತ್ತಿರುವ ರೈತರು ದಾಳಿಂಬೆ ಬೆಳೆಯುವುದರಲ್ಲಿ ಸೈ ಎನಿಸಿಕೊಂಡಿದ್ದಾರೆ. ಅಪರೂಪದ ಬೆಳೆಯಾಗಿ ಡ್ರ್ಯಾಗನ್ ಫ್ರೂಟ್ ಸಹ ಬೆಳೆದಿದ್ದಾರೆ. ಇದಕ್ಕೆಲ್ಲ ತಾಲೂಕು ಕೃಷಿ ಪತ್ತಿನ ಭೂ ಅಭಿವೃದ್ಧಿ ಬ್ಯಾಂಕ್ ಉತ್ತೇಜನ ನೀಡುತ್ತಿದೆ. ತುಂಬಾ ಕಡಿಮೆ ದರದಲ್ಲಿ, ಅಂದರೆ ಕೇವಲ 3% ಲೆಕ್ಕದಲ್ಲಿ ಸಾಲ ಸೌಲಭ್ಯ ನೀಡುತ್ತಿದೆ. ಬೇರೆ ಎಲ್ಲಾ ಕಡೆ ಪಿಎಲ್ಡಿ ಬ್ಯಾಂಕ್ಗಳು ದಿವಾಳಿ ಆದ ಚಿಕ್ಕಬಳ್ಳಾಪುರ ಬ್ಯಾಂಕ್ ಮಾತ್ರ ಅವತ್ತಿನ ವ್ಯವಹಾರವನ್ನು ಶುದ್ಧವಾಗಿ ನಡೆಸಿಕೊಂಡು ಬಂದಿದೆ. ಜಮೀನು ಆಧಾರ ಇಟ್ಕೊಂಡು ನಾವು ಲೋನ್ ಕೊಡ್ತೀವಿ. ನಮ್ಮದು ದಾಳಿಂಬೆಗೆ ಲೋನ್ ಕೊಡ್ತೀವಿ, ಗಿಲ್ಕುಶ್ಗೆ, ಕಪ್ಪು ದ್ರಾಕ್ಷಿ, ಬೆಂಗಳೂರು ಬ್ಲೂಗೆ, ಮತ್ತೆ ಮಿನಿ ಟ್ಯಾಕ್ಟರ್ ಕೊಡ್ತೀವಿ, ರೋಸ್ಗೆ, ಕುರಿಗಳ ಲೋನ್ ಕೊಡ್ತೀವಿ. ಈ ಸರಿ ನಮ್ಮದು ಜಿಲ್ಲೆಯಲ್ಲೇ ಪ್ರಥಮ ಸ್ಥಾನ ಬಂದಿದೆ ವಸೂಲಿಯಲ್ಲಿ. ನಮ್ಮದು 65.8% ಕಲೆಕ್ಷನ್ ಮಾಡಿದ್ದೀವಿ. ಅದರಿಂದ ನಮಗೆ ಈ ಸರಿ ಜಿಲ್ಲೆಯಲ್ಲೇ ಪ್ರಥಮ ಸ್ಥಾನ ಬಂದು, ನಮ್ಮದು 25/9/2023 ನಮ್ಮ ಹೆಡ್ ಆಫೀಸು ಬೆಂಗಳೂರು SLD ಬ್ಯಾಂಕಲ್ಲಿ ನಮ್ಮ ಬ್ಯಾಂಕ್ಗೆ ಜಿಲ್ಲೆಗೆ ಪ್ರಥಮ ಸ್ಥಾನ ಎಂದು ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಅಲ್ಲಿ ಅಧ್ಯಕ್ಷ ಷಡಾಕ್ಷರಿ ಅವರ ಮುಖಾಂತರ ನಮಗೆ ಪ್ರಶಸ್ತಿ ಬಂದಿದೆ. ಬಂದ ಮೇಲೆ ಲಾಸ್ಟ್ ಇಯರು ಅಪ್ ಟು 3 ಕೋಟಿವರೆಗೂ ನಾವು ಲೋನ್ ಕೊಟ್ಟಿದ್ದೀವಿ. ಈ ಸರಿ ಇನ್ನೂ ಕೊಡ್ತಾ ಇದ್ದೀರಿ, ಆಲ್ರೆಡಿ ಈಗ 3 ಕೋಟಿ ಕೊಟ್ಟಿದ್ದೀರಿ. ಇನ್ನೊಮ್ಮೆ ನಮಗೆ ಹೆಡ್ ಆಫೀಸಿಂದ ಅಮೌಂಟ್ ಬರೋದಿದೆ, ಬಂದರೆ ಇನ್ನೂ ನಾವು ಕೊಡ್ತಾ ಇರ್ತೀವಿ. ಅದೇ ಥರ ರೈತರು ಬರ್ತಾ ಇದ್ದಾರೆ, ರೈತರು ಲೋನ್ ಅನುಕೂಲ ಪಡ್ತಾ ಇದ್ದಾರೆ.
ನಾವು ಮ್ಯಾಕ್ಸಿಮಮ್ ನಮ್ಮ ಕೈಲಿ ಎಷ್ಟಾದರೂ ಅಷ್ಟು ನಾವು ಟ್ರೈ ಮಾಡಿ ಕೊಡ್ತಾನೆ ಇದ್ದೇವೆ. ರೈತ ನಾಯಕ ಕೆಬಿ ಪಿಳ್ಳಪ್ಪರವರು ಪ್ರಥಮ ಅಧ್ಯಕ್ಷರಾಗಿ ಅಡಿಪಾಯ ಹಾಕಿದ ಬ್ಯಾಂಕ್ ಈಗ ಬೃಹದಾಕಾರವಾಗಿ ಬೆಳೆದು ನಿಂತಿದೆ. ಹಾಲಿ ಅಧ್ಯಕ್ಷರಾಗಿರುವ ಕಾಳೇಗೌಡರು ಅವಧಿಯಲ್ಲಿ 3.5 ಕೋಟಿ ಸಾಲ ವಿತರಿಸಿ ಅಷ್ಟೇ ಮುತುವರ್ಜಿಯಿಂದ ವಸೂಲಿಯೂ ಮಾಡಿದೆ. 65.8% ವಸೂಲಾತಿ ಮಾಡಿ ಜಿಲ್ಲೆಯ ಎಲ್ಲಾ ಬ್ಯಾಂಕುಗಳಿಗಿಂತ ಮುಂದೆ ಇದೆ. ಅದೇ ಕಾರಣಕ್ಕೆ ರಾಜ್ಯ ಕೇಂದ್ರ ಕಚೇರಿಯಲ್ಲಿ ಅಧ್ಯಕ್ಷ ಕಾಳೇಗೌಡ ಮತ್ತು ವ್ಯವಸ್ಥಾಪಕರಿಗೆ ಪ್ರಶಂಸೆ ಪತ್ರ ಹಾಗೂ ಪ್ರಶಸ್ತಿ ಪತ್ರ ವಿತರಿಸಿ ಗೌರವಿಸಿದರು. ಎನ್ ಸತೀಶ್, ಅಮೋಘ್ ಟಿವಿ, ಚಿಕ್ಕಬಳ್ಳಾಪುರ. ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಎಂದು 4ನೇ ದಿನಕ್ಕೆ ಕಾಲಿಟ್ಟಿದೆ. ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಮತ್ತು ರೈತರ ವಿವಿಧ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗದ ಹಿನ್ನೆಲೆಯಲ್ಲಿ ಬೆಳಗಾವಿ ಚೆನ್ನಮ್ಮ ವೃತ್ತದಲ್ಲಿ 1000ಕ್ಕೂ ಹೆಚ್ಚು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಕಾರ್ಯಕರ್ತರು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಪ್ರತಿಭಟನೆ ನಡೆಸಿದರು. ಎಕರೆಗೆ 30,000 ರೂಪಾಯಿ ಪರಿಹಾರ ಧನ ನೀಡಬೇಕು, ಮಹದಾಯಿ ಯೋಜನೆ ಅನುಷ್ಠಾನಕ್ಕೆ ಬರಬೇಕು, ಉತ್ತರ ಕರ್ನಾಟಕವನ್ನ ಅಭಿವೃದ್ಧಿ ಮಾಡಬೇಕು ಹಾಗೂ ಸ್ವಾಮಿನಾಥನ ವರದಿ ಜಾರಿಗೆ ತರುವಂತೆ ಒತ್ತಾಯಿಸಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ 1000 ರೈತರು ಚೆನ್ನಮ್ಮ ವೃತ್ತದಿಂದ ಪ್ರತಿಭಟನಾ ಸ್ಥಳಕ್ಕೆ ಪಾದಯಾತ್ರೆ ಮಾಡಿದರು. ಇನ್ನು ಈ ಪ್ರತಿಭಟನೆಗೆ ಮೇಲುಕೋಟೆ ಶಾಸಕ ದರ್ಶನ್ ಪುಟ್ಟಯ್ಯನವರು ಕೂಡ ಸಾಥ್ ನೀಡಿದರು. ಸರ್ಕಾರಕ್ಕೆ ಕಬ್ಬು ಬೆಳೆಗಾರರು ಕೊಂದಿರತಕ್ಕಂತ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ, ರೈತರ ಸಾಲ ಮನ್ನಾ ಮಾಡಿದ ಸರ್ಕಾರಕ್ಕೆ, ರೈತ ವಿರೋಧಿ. ಬಾಗೇಪಲ್ಲಿ ತಾಲೂಕಿನ ಚೇಳೂರು ಸಮೀಪದ ಕೊಳ್ಳವಾರಪಲ್ಲಿ ಬಳಿ ಖಾಸಗಿ ಬಸ್ ಅತಿ ವೇಗವಾಗಿ ಚಲಿಸಿದ ಪರಿಣಾಮ ಬಸ್ ಪಲ್ಟಿಯಾಗಿ 3 ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. 7-8 ಜನರ ಪರಿಸ್ಥಿತಿ ಚಿಂತಾಜನಕವಾಗಿದೆ. ಬಾಗೇಪಲ್ಲಿ ತಾಲೂಕಿನ ಚೇಳೂರು ಸಮೀಪದ ಕೊಳ್ಳವಾರಪಲ್ಲಿ ಬಳಿ ಖಾಸಗಿ ಬಸ್ ಅತಿ ವೇಗವಾಗಿ ಬಂದು ಮರಕ್ಕೆ ಡಿಕ್ಕಿ ಹೊಡೆದಿರುವ ಪರಿಣಾಮ 3 ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾರೆ. 7ಕ್ಕೂ ಹೆಚ್ಚು ಮಂದಿಗೆ ಗಂಭೀರ ಗಾಯವಾಗಿದೆ. ಈ ಬಸ್ನಲ್ಲಿ 40ಕ್ಕೂ ಹೆಚ್ಚು ಪ್ರಯಾಣಿಕರು ಪ್ರಯಾಣ ಮಾಡುತ್ತಿದ್ದರು. ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಘ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.